ಎಸ್ ಸ್ವತಃ ನಮ್ಮ ಜೊತೆ ಗೌರಿಶಂಕರ್ ಸರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ಸರ್ ಏನಪ್ಪ ಸರ್ ಇವತ್ತು ಒಂದು ಕೆಡಿಪಿ ಸಭೆಯಲ್ಲಿ ಸುರೇಶ್ ಗೌಡ್ರು ನಕಲಿ ಕೋವಿಡ್ ಲಸಿಕೆ ಹಾಕುವಂತ ಕಾರ್ಯಕ್ರಮ ಇದು ನಕಲಿ ಆಗಿದೆ ಅಂತ ಗೃಹ ಮಂತ್ರಿಗಳಿಗೆ ಒಂದು ಮನವಿ ಮಾಡ್ತಾರೆ ಸರ್ ಸಿಒಡಿ ತನಿಖೆ ಆಗಬೇಕು ಅಂತ ಸರ್ ಲೋಫರ್ ಬಿಡ್ರಿ ಕೇಳಿಸ್ಕೋತ್ರಿ ಆ ಲೋಫರ್ ಬಗ್ಗೆ ನಾನೇ ಚರ್ಚೆ ಮಾಡಬೇಕು ಅಲ್ಲ ಸರ್ ನಿಮ್ಮ ಪ್ರತಿಕ್ರಿಯೆ ಮುಖ್ಯವಾಗುತ್ತೆ ಯಾಕೆಂದ್ರೆ ಆರೋಪಗಳು ಬರ್ತವೆ ಅದಕ್ಕೆ ಅವ್ನ ನಕಲಿ ಹುಟ್ಟಿರೋನು ಅವ್ನ ಬಗ್ಗೆ ನಾನೇ ಚರ್ಚೆ ಮಾಡಲಿ ಗುರು ನಿಮ್ ತಾಲೂಕು ಇಟ್ಕೊಂಡು ಓಪನ್ ಆಗಿ ಕೇಳಿ ಸೋಮ ಏನೋ ಉಡಾಫ ಮಾತಾಡ ಪ್ರಜಾಪ್ರಭುತ್ವ ಏನೋ ಜನ ಏನೋ ಜನ ಕಷ್ಟ ಇದ್ದಾಗ ಜನಪರವಾಗಿ ನನ್ನ ಮನೆ ತಗೊಂಡು ಖರ್ಚು ಮಾಡ್ಕೊಂಡು ಸಹಾಯ ಮಾಡಿದೀನಿ ಇವೆಲ್ಲ ಮನಸ್ಸಲ್ಲಿ ಇಟ್ಕೊಂಬೇಕು ಅವನವನು ಅಲ್ಕ ಬೇರೆ ಕೆಲಸ ಇಲ್ಲ ಬರೀ 24 ಅವನ್ ಬರೀ ಸುಳ್ಳು ಕ್ರಿಮಿನಲಿಸ್ಟ್ ಆತ ಬರೀ ಹೇಳ್ಕೊಂಡು ಓಡಾಡ್ತಾನ ಅವ್ನ ಲೈಫ್ ಎಲ್ಲ ಬರೀ ಅದೇ ಆಗೈತೆ ಅದಕ್ಕೋಸ್ಕರ ಅವನೇ ಅವನ ಎಲ್ಲ ಕೂತ್ಕೊಂಡು ಅವ್ನ ಏನಿಲ್ಲ ಶೋ ಆಫ್ ಅಲ್ಲಿ ಅವ್ನ ಏನ್ ಆತರ ಯಾಕೆ ನಡವಳಿಕೆ ಮನ ಕೊಟ್ಟ ನನ್ ಗೊತ್ತೈತೆ ಅವ್ನ ನಡವಳಿಕೆ ಏನು ಅಂದ್ರೆ ಮುಂದೆ ಏನೇನಾಗುತ್ತೆ ಅಂತ ಅವ್ನ ಗೊತ್ತಿದೆ ಈಗ ಆತ ಜೈಲ್ ಹೋಗೋದು ಬಹಳ ಹತ್ರ ಐತೆ ಗೊತ್ತಿರ್ಲಿ ಅದೇನು ಬಡವ್ರ ಜಮೀನ್ ಕೊಡಕ್ ಹೋಗಿ ಶ್ರೀಮಂತ ಕೊಟ್ಟವಲ್ಲ ನಾನು ಆಗಾಗಲೇ ಸರ್ಕಾರಕ್ಕೂ ಹೋಮ್ ಮಿನಿಸ್ಟರ್ ಆಫೀಸ್ ಕೊಟ್ಟು ಬಂದಿನಿ ಲಾಸ್ಟ್ ವೀಕ್ ಅಲ್ಲಿ ಸರ್ ಅದೇ ವಿಚಾರಕ್ಕೆ ಬರ್ತಾ ಇದೆ ಸರ್ ಅದು ಕೂಡ ತನಿಖೆಗೆ ಏನಾದ್ರೂ ಈಗ ಮುಂದಾಗಿದ್ದೀರಾ ಕೊಟ್ಟಿದೀವಿ ಅಲ್ಲಿ ನಾನು ಆಗ್ಲಿ ಲೆಟರ್ ಕೊಟ್ಟಿದ್ದೀನಿ ಲಾಸ್ಟ್ ವೀಕ್ ಅಲ್ಲಿ ಎಸ್ ಸರ್ ಎಸ್ ಸರ್ ಲಾಸ್ಟ್ ವೀಕ್ ಅಲ್ಲೇ ಕೊಟ್ಟಿದೀನಿ ಅದನ್ನ ಕಮಿಟಿ ಮಾಡಿ ಮಾಡ್ತೀವಿ ಅಂತೇಳಿದ್ರೆ ಈ ಸರ್ಕಾರ ಇತ್ತು ಅಂತೇಳಿ ಒತ್ತಾಯ ಮಾಡಿ ಅವನು ಅದನ್ನ ಅವರು ಏನೀಗ ಅದೇನೋ ವ್ಯಾಕ್ಸಿನೇಷನ್ ಅಂತ ಕತೆ ಹೇಳಕ್ ಹೋಗ್ತಾನಲ್ಲ ಇವನು ಹೋಗಿ ಮಂತ್ರಿ ಹತ್ರ ಭೇಟಿ ಮಾಡಿ ಅವ್ರ ಸರ್ಕಾರ ಇದ್ದಾಗ ಆ ಮಂತ್ರಿ ಮೂಲಕ ಹೋಗಿ ಅಧಿಕಾರಿಗಳಿಗೆ ಯಾವ ತರ ಪ್ರಯೋಜನ ಮಾಡ್ತಾ ಅವೆಲ್ಲ ಮಾಹಿತಿ ನಮಗೂ ಅಪ್ಡೇಟ್ ಇದೆ ಸೊ ಅದಕ್ಕೋಸ್ಕರ ಮನೆ ತನಿಖೆ ಮಾಡಬೇಕು ಅಂತ ನಾವು ಮೊದ್ಲೇನೆ ಕೊಟ್ಟಿದ್ವಿ ಲೆಟರ್ ಆಗ್ಲಿ ಸರ್ ಈಗ ಹೇಳ್ತಾರೆ ನನಗೂ ಗೌರಿಶಂಕರ್ ಅವ್ರಿಗೂ ವೈಯಕ್ತಿಕ ದ್ವೇಷ ಇಲ್ಲ ನಾವು ಚೆನ್ನಾಗೇ ಇದ್ದೇವೆ ರಾಜಕೀಯ ಅಂತ ಬಂದಾಗ ಇದೆಲ್ಲ ಆಗುತ್ತೆ ಅನ್ನುವಂಥದ್ದು ಯಾವ ಅವರೇ ಸುರೇಶ್ ಗೌಡ್ರು ಹೇಳುವಂತದ್ದು ಸರ್ ಈಗ ದೂರವಾಣಿ ಸಂಪರ್ಕದಲ್ಲಿ ಹೇಳಿದ್ರು ಏನಂತ ನಮಗೂ ಗೌರಿಶಂಕರ್ ಅವ್ರಿಗೂ ಯಾವುದೇ ವೈಯಕ್ತಿಕ ದ್ವೇಷ ಇಲ್ಲ ನಾವು ರಾಜಕೀಯ ವರ್ತಾಗ ನಾವು ಚೆನ್ನಾಗೇ ಇರ್ದಿವಿ ಬಟ್ ಈ ಒಂದು ರಾಜಕೀಯ ಉದ್ದೇಶ ಸಾರ್ವಜನಿಕ ಅಂತ ಬಂದಾಗ ಅವ್ರ ಮೇಲೆ ತನಿಖೆಗೆ ನಾನು ಮಾಡಬೇಕಾಗುತ್ತೆ ಅನ್ನುವಂಥದ್ದು ಈ ಚುನಾವಣೆ ಮಾಡಿದ್ಮೇಲಪ್ಪ ಒಬ್ಬರಿಗೆ ಕೈ ಮುಕ್ಕ ಬಂದ್ಬಿಟ್ಟ ಎಲ್ರಿಗೂ ಏನಪ್ಪ ಈಗ ನೀವೇ ಹೇಳ್ತಾ ಇನ್ನಿ ಗಜೇಂದ್ರ ಮಾತಾಡೋದು ಎಸ್ ಸರ್ ಎಸ್ ಸರ್ ಹೌದು ಸರ್ ಗಜೇಂದ್ರ ನಿನಗೆ ಹೇಳ್ತೀನಿ ಕೇಳಿಸ್ಕೊಳಪ್ಪ ಎಸ್ ಸರ್ ಈ ಕೈ ಮುಕ್ಕ ನೋಟ ಹೋಗ್ಬಿಟ್ನ ಜನಗಳ ಮುಂದೆ ಏನ್ ದುಡ್ಡು ಕೊಡ್ಲಲ್ವಾ ಮನೆಗಳಿಗೆ ಹೋಗಿ ಕೈ ಮುಕ್ಕ ನೋಟದ್ನ ನನ್ ಮನೆಗೆ ಪಾಪ ಕೈ ಮುಕ್ಕ ನೋಟ ಹೋಗ್ಬಿಟ್ಟ ಇವನು ಸದ್ಯ ಜನ ಉಂಟಾಗ್ಬಿಟ್ರ ಅರ್ಥ ಮಾಡ್ಕೋಬೇಕಲ್ವೇ ಮತ್ತೆ ಇವೆಲ್ಲ ಸುಮ್ನೆ ಆತನ ತನಿಖೆ ಅವನೇ ಮಾಡ್ಕೋಬೇಕು ಅದು ಬಿಟ್ಬಿಟ್ಟು ನಾನೇನೋ ಸಾಬಸ್ತಾ ನಮ್ಮ ಏನೋ ಸತ್ಯವೇಶನ್ ಬಿಟ್ಬಿಡೀನಿ ಅನ್ನೋದ ಚರ್ಚೆ ಮಾಡೋದ್ ಬೇಡ ಸುಮ್ನೆ ಈಗ ಅವ್ನ ಏನಾಗಿದೆ ಆತಂಕ ಇದೆ ಸರ್ ಇದು ಕುಕ್ಸು ಅಂತ ಪ್ರಯತ್ನನ ಸರ್ ಮತ್ತೆ ಕುಕ್ಸದ್ ಏನ್ ಕುಕ್ಸದ್ ಏನ್ ಕುಕ್ಸಕ್ ಏನಿದೆಯಪ್ಪ ಆತನಿಗೆ ನೆಕ್ಸ್ಟ್ ಮುಂದೆ ಆಗೋಂತ ಕೆಲವು ಏನು ರಾಜಕೀಯ ಬದಲಾವಣೆಗಳಿಗೆ ಸ್ವಲ್ಪ ಈಗಲೇ ಆತಂಕ ಶುರು ಆಗಿದೆ ಆತನಿಗೆ ಅಷ್ಟೇ ಅಲ್ಲ ನನ್ಗೆ ಇವಾಗ ಒಂದು ಯಾರೋ ಮೆಸೇಜ್ ಮಾಡಿದಾರೆ ಸರ್ ವಾಟ್ಸ್ಆಪ್ ನಲ್ಲಿ ನಮ್ಮ ನಾಯಕರಾದಂತ ಗೌರಿಶಂಕರ್ ಅವರು ಎಷ್ಟು ಓಟ್ ತೆಗೆದುಕೊಂಡಿದ್ದಾರೆ ಒಂದ್ ಸ್ವಲ್ಪ ಗಮನ ಇಡಬೇಕು ಈ ಸಲ ಎಷ್ಟು ಓಟು ಹೋದ ಸಲ ಎದಕ್ಕೆ ಎಷ್ಟು ತಗೊಂಡಿದ್ದಾರೆ ಬಟ್ ಈಗ ಕುಗ್ಗುವಂತ ಪ್ರಯತ್ನ ಏನಿಲ್ಲ ಮತ್ತೆ ಅಕಾಡಕ್ಕೆ ಇಳಿತಾರೆ ಅನ್ನುವಂಥದ್ದು ಅಕಾಡಕ್ಕೆ ಏನ್ರಿ 84 ವರ್ಷ ಅವರು ನನ್ ಒಂದು ಪ್ರೈವೇಟ್ ಕಮಿಟ್ಮೆಂಟ್ ಗಳಿದೆ ಕಣ್ರಿ ಚುನಾವಣೆ ಮೇಲೆ ನಿನಗೆ ಗೊತ್ತಲ್ಲಪ್ಪ ನಾವು ಇವ್ ಸಾಲ ಮಾಡಿದ್ವಿ ತೀರ್ಸ್ಕೋಬೇಕಾಯ್ತದೆ ಸಣ್ಣ ಪುಟ್ಟ ಇರ್ತಾವಲ್ಲ ಒಂದ್ 2-3 ತಿಂಗಳು ಅವೆಲ್ಲ ಸರಿಪಡಿಸ್ಕೋಬೇಕು ಸರಿಪಡಿಸ್ಕೊಂಡಾದ್ಮೇಲೆ ಕಾಮನ್ ಆಗಿ ರಾಜಕಾರಣ ಬಿಡಕಾಯ್ತದ ರಾಜಕೀಯ ಕುಟುಂಬ ಇನ್ನೆಲ್ಲ ಬಂದಿರೋಂತವ್ರು ನಾವು ಕೂಡ ರಾಜಕಾರಣ ನಿಂತು ಬೀರಲ್ವಲ್ಲಪ್ಪ ಗಜೇಂದ್ರ ಸೊ ಹಂಗಾಗಿ ಮುಂದೆ ಕೆಲವು ಬದಲಾವಣೆಗಳಿಗೆ ಆತನ ಈಗಲೇ ಆತಂಕ ಶುರು ಆಗಿದೆ ಅಂತ ಕಾಣಿಸ್ತದೆ ಸೊ ನಾವು ಕೂಡ ಈಗಾಗಲೇ ಸೋರೆಕುಂಟೆ ಇದರಲ್ಲಿ 41ನೇ ಸರ್ವೆ ಆಗಿರತಕ್ಕಂತ ಅವ್ಯವಹಾರ ಏನಿದೆಯೋ ಸರ್ ಎಷ್ಟು ಸರ್ ಎಷ್ಟು ಸರ್ವೆ ನಂಬರ್ ಎಷ್ಟು ಸರ್ ಸರ್ವೆ ನಂಬರ್ 41 ಸರ್ವೆ ನಂಬರ್ 41 ಎಸ್ ಸರ್ ಎಸ್ ಸರ್ ಸೋಳೆಕುಂಟೆ ಏನೋ ಅವ್ಯವಹಾರ ಆಗಿರುವಂತದ್ದು ಈಗ ಹಿಂದೆ ಇದ್ದಂತೆ ಎ ಸಿ ಶಿವಕುಮಾರ್ ಅಂತವ್ರು ಪ್ರೂವ್ ಆಗಿ ಕಳಿಸಿದ್ರು ಈತ ಅದನ್ನ ಬೇಲ್ ತಗೊಂಡಂಗೆ ಹೋಗಿ ಸರ್ಕಾರ ಆಯ್ತು ಅಂತ ಹೇಳಿ ಪ್ರೆಷರೈಸ್ ಮಾಡಿ ಎಲ್ಲೂ ಕೂಡ ಅದನ್ನ ಹೊರಗಡೆ ತರೋ ಪ್ರಯತ್ನ ಆತ ಮಾಡ್ಲಿಲ್ಲ ಈಗ ಒಂದು ಸಕ್ಕರೆ ಹಾಸ್ಪಿಟಲ್ ಅಂತೇಳಿ ಅದು ಇಂಟರ್ನ್ಯಾಷನಲ್ ಹಾಸ್ಪಿಟ್ಲು ಅವ್ರು ಇಲ್ಲಿ ಬಂದು ಸುಮ್ನೆ ಯಾರಿಗೋ ವ್ಯಾಕ್ಸಿನೇಷನ್ ಕೊಟ್ಟು ಹುಚ್ಚೇನ್ರಿ ಅಲ್ಲದ್ರೆ ಡಿ ಎಚ್ ಓ ಹುಚ್ಚ ಒಬ್ಬ ಅಧಿಕಾರಿ ಅದನ್ನ ಜಿಲ್ಲಾ ಮಟ್ಟದ ಆರೋಗ್ಯ ಅಧಿಕಾರಿ ಅದನ್ನ ಹುಚ್ಚ ಆತನಿಗೆ ಲೂಸ್ ಆತ ಅಲ್ಲ ಸರ್ ಅವರು ಒಂದು ಪ್ರಶ್ನೆ ಮಾಡ್ತಾ ಇದ್ದಾರೆ ಅಷ್ಟೇ 2 ವರ್ಷ ಅವ್ರಕ್ಕೆ ಅರ್ಹ ನಾಗರಿಕರಿಗೆ ಲಸಿಕೆ ಹಾಕಲು ಅವಕಾಶ ಇರುತ್ತೆ ನೀವು 1,000 ಜನಕ್ಕೆ ಹೆಂಗ್ ಕೊಟ್ರಿ ಅದು ಮಕ್ಳು ಸಮೇತ ಹೆಂಗ್ ಕೊಟ್ರಿ ಅಂತ ಪ್ರಶ್ನೆ 10,000 ಜನಕ್ಕೆ ಕೊಡ್ತೀವಿ ಅಂತ ಹೇಳಿದ್ ನಾವು 10,000 ಕೊಟ್ವಿ ಅಂತ ಹೇಳಿಲ್ಲ 10,000 ಜನಕ್ಕೆ ಕೊಡ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿರುವಂತದ್ದು ಇದೊಂದೇ ಕಂಪ್ನಿ ಅಂತಲ್ಲ ಇದೊಂದೇ ಕಂಪ್ನಿ ಏನೋ ಸಕಾರ ಹಾಸ್ಪಿಟಲ್ ಇವ್ರು ಒಬ್ಬರೇ ಅಲ್ಲ
ಇನ್ನು ಎರಡ್ ಮೂರ್ ಕಂಪನಿಯವ್ರು ಬಂದು ಉಡುಗೆರೆ ಭಾಗದಲ್ಲಿ ಒಂದು ಕ್ಯಾಂಪ್ ಮಾಡಬೇಕು ಅಂತ ಹುಟ್ಟಿದ್ವಿ. ಒಂದ್ ದಿವಸಕ್ಕೆ ನಾವು 3,000 ಕೊಡ್ಬೇಕು ಅಂತೇಳಿ ಮೊದ್ಲು ತೀರ್ಮಾನ ಆಗಿತ್ತು. ಅದೇನಾಯ್ತು ಆಮೇಲೆ ಇಲ್ಲ 3,000 ರೀಚ್ ಆಗಲ್ಲ, ಒಂದ್ ದಿವಸಕ್ಕೆ 2,000-2,200 ರೀಚ್ ಆಗ್ಬೋದು ಅಷ್ಟೇ ಸರ್ ಅಂತ ಡಾಕ್ಟರ್ಸ್, ಡಿಎಚ್ಒ, ಡಿಎಚ್ಒ ಡ್ರಗ್ ಕಂಟ್ರೋಲರ್ಸ್, ಸರ್ಕಾರಿ ಅಧಿಕಾರಿಗಳು ಮತ್ತೆ ಸಕ್ಕರೆ ಇಂಟರ್ನ್ಯಾಷನಲ್ ಹಾಸ್ಪಿಟಲ್ ಅದು ಆ ಡಾಕ್ಟರ್ಸ್ ಮತ್ತೆ ಹೆಡ್ ಆ ಚೇರ್ಮನ್ ಎಲ್ಲಾ ಕೂತ್ಕೊಂಡು ಚರ್ಚೆ ಮಾಡಿದ್ಮೇಲೆ ಅಂತ ಕಷ್ಟ ಕಾಲದಲ್ಲಿ ವ್ಯಾಕ್ಸಿನೇಷನ್ ಕೊಡಕ್ ಯೋಗ್ಯತೆ ಇರಲ್ಲ ಸರ್ಕಾರಕ್ಕೆ, ಬಿಜೆಪಿ ಸರ್ಕಾರಕ್ಕೆ. ಅಂತ ಟೈಮಲ್ಲಿ ಪಾಪ ಪುಣ್ಯಾತ್ಮರು ಯಾರು ಹಾಸ್ಪಿಟಲ್ ಅವರು ಮತ್ತೆ ಆಶ್ರಮದವರು ಬಂದು ಮುಂದಕ್ಕೆ ಬಂದು ಅವ್ರು ವ್ಯಾಕ್ಸಿನೇಷನ್ ಕೊಟ್ಟಾರೆ, ಅದನ್ನ ಶ್ಲಾಘಿಸ್ಬೇಕು. ಆದ್ರಿಂದ ಹೋಗಿ ಇತ್ತಂಗೆ ಆತನ ಒಟ್ಲೀಸ್ಟ್ ಒಂದು ಇಂಜೆಕ್ಷನ್ ಕೊಡ್ಸಕ್ ಯೋಗ್ಯತೆ ಇರಲಿಲ್ಲ ಆತನಿಗೆ, ಅದನ್ನ ಶ್ಲಾಘಿಸದ್ ಬಿಟ್ಟು ಹೋಗಿ ಅದೇನೋ ನಕ್ಲಿ ಅದೇನೋ ಅನ್ಕೊಳಕ್ ಹೊಟ್ಟಲ್ಲ. ಪುಣ್ಯಾತ್ಮಗೆ ಏನ್ ನೋಡ್ಬೇಕು ಗೊತ್ತಾಗಿಲ್ಲ ಆತನಿಗೆ ಅಲ್ವೇ. ಈಗ ಒಟ್ಟಾರೆ ನಿಲುವು ಏನಾಗ್ಬೋದು ಅಂತ ಸರ್ ಈಗ ಸಿಒಡಿ ತನಿಖೆ ಒತ್ತಾಯಿಸಿದಾರೆ? ಅಯ್ಯೋ ಯಾವ ನಿಲ್ವಪ್ಪ, ಆತನ್ ಬರೀ ಏಟ್ ಅಂಡ್ ರನ್ ಅಲ್ವಾ ಪದ್ಧತಿ ಆತಂದು, ಯಾವ ನಿಲ್ವು ಗಿಲ್ವ ಏನಿಲ್ಲ, ಏನ್ ಬೇಕಾದ್ರೆ ಮಾಡ್ಕೊಂಡ್ಲಿ ಆತ. ಒಟ್ಟಾರೆ ಈ ಒಂದು ಜಮೀನ್ ವಿಚಾರವಾಗು ಅಂತ ತನಿಖೆ ಹಂತದಲ್ಲಿದೆ ಅನ್ನುವಂತ 100% ತನಿಖೆ ಮಾಡ್ಲೇಬೇಕು. ಎಲ್ಲ ಲೋಕಾಯುಕ್ತ ಕೂಡ ನಮ್ಮ ಆಟಿ ಕಾರ್ಯಕರ್ತ ವೆಂಕಟೇಶ್ ಅಂತ ಹಾಕಿದ್ದಾನೆ, ಅದನ್ನು ಕೂಡ ಆತ ಸರ್ಕಾರದ ಅಧಿಕಾರಿ ಮತ್ತೆ ಮಂತ್ರಿಗಳನ್ನ ಬಳಸಿ ಹೋಮ್ ಮಿನಿಸ್ಟರ್ ದಲ್ಲಿ ಹಿಂದೆ ಆ ಹೋಮ್ ಮಿನಿಸ್ಟರ್ ಹೇಳಿಸ್ಬಿಟ್ಟು ಅದನ್ನ ತಡಿಸಿದ್ರು ತನಿಖೆ ಆಗ್ದಂಗೆ. ನಾವು ಕೂಡ ಲಾಸ್ಟ್ ವೀಕ್ ಅಲ್ಲಿ ಹೋಗಿ ಭೇಟಿ ಮಾಡಿದಾಗ ನಾನು ಲೆಟರ್ ಕೂಡ ಕೊಟ್ಟು ಬಂದೀನಿ ಅವ್ರ ಆಫೀಸ್ ಅಲ್ಲಿ ಹೋಗಿ, ಹೋಮ್ ಮಿನಿಸ್ಟರ್ ಆಫೀಸ್ ಅಲ್ಲಿ ಲೆಟರ್ ಕೊಟ್ಟು ಬನ್ನಿ ಇದ್ರ ವಿಚಾರವಾಗಿ ಸಂಪೂರ್ಣವಾಗಿ ಒಂದು ತನಿಖಾ ತಂಡ ರಚನೆ ಮಾಡ್ಬೇಕು. ಮತ್ತೆ ತಿಪ್ನಳ್ಳಿ ಅಂತ ಒಂದು ಗ್ರಾಮ ಬರ್ತದೆ ಅರ್ಕೆರೆ ಹತ್ರ, ಸುಮಾರು ಒಂದು ತಿಪ್ನಳ್ಳಿ ಅಂತ ಒಂದು ಗ್ರಾಮ ಬರ್ತದೆ, ಅಲ್ಲಿ ಸರ್ಕಾರಿ ಅಧಿಕಾರಿಗಳನ್ನ ಇವನು ಎದುರಿಸಿ ಎದುರಿಸಿ ಅದು ಸುಮಾರು 4 ಕೋಟಿ ರೂಪಾಯಿ ಲ್ಯಾಂಡದು. ಸರ್ಕಾರಿ ಅಧಿಕಾರಿಗಳನ್ನ ಎದುರಿಸಿ ಅವತ್ತು ಅದನ್ನ 10 ಕಿಲೋಮೀಟರ್ ಒಳಗಡೆ ಯಾವುದೇ ಕಾರಣಕ್ಕೂ ಸರ್ಕಾರಿ ಭೂಮಿನ ಬಗರ್ ಕುಂ ಸಾಗುವಳಿ ಕೊಡಕ್ಕಿಲ್ಲ ಅಂತ ಸರ್ಕಾರದ ಆದೇಶ ಇದೆ. ಈ ಕಾನೂನ ಮೀರಿದ ಬೇಕು ಅಂತ ಉದ್ದೇಶಪೂರ್ವಕವಾಗಿ ಅಲ್ಲಿ ಸುಮಾರು 2 ಎಕರೆ ಲ್ಯಾಂಡ್ ಮಾಡ್ಕೊಡ್ತಾನೆ. ಯಾಕೆ ಗೊತ್ತಾ, ಈತಿನ ಡೀಲ್ ಒಂದ್ ಎಕರೆ ಇವರಿಗೆ, ಒಂದ್ ಎಕರೆ ಅವರಿಗೆ ಅಂತ ಡೀಲ್ ಮಾಡ್ಕೊತಾನೆ. ಈ ವಿಚಾರವಾಗಿ ಅದು ಅಧಿಕಾರಿಗಳನ್ನ ಒತ್ತಡ ಮಾಡಿ ಅದನ್ನ 3 ಕಿಲೋಮೀಟರ್ ಬರ್ಸ್ತಾನೆ. ಏನೋ ಅದಿರೋದು ಬಾರ್ಡರ್ ಇಂದ 11 ಕಿಲೋಮೀಟರ್ ಅಂತ ಬರ್ಸ್ತಾನೆ. ಇರೋದಷ್ಟು ಬಾರ್ಡರ್ ಇಂದ 3 ಕಿಲೋಮೀಟರ್ ಕೂಡ ತರಲ್ಲ, ಅದು 10 ಕಿಲೋಮೀಟರ್ ಆಚೆ ಇರಬೇಕು ಭೂಮಿ ಕೊಡಬೇಕು ಅಂದ್ರೆ. ಈತ 3 ಕಿಲೋಮೀಟರ್ ಇರೋದ್ರೆ 11 ಕಿಲೋಮೀಟರ್ ಅಧಿಕಾರಿಗಳು ಒತ್ತಾಯ ಮಾಡಿ ಬರ್ಸ್ತಾನೆ. ಅದ್ರ ದಾಖಲೆ ಸಮೇತ ಐತೆ, ಅದನ್ನ ಕೊಟ್ಟು ಬಂದಿ ನಿಮ್ಮನೆ ಹೋಗಿ. ಮೊನ್ನೆ ಕೂಡ MLA ಆದ್ಮೇಲೆ ಮೊನ್ನೆ ತಹಸೀಲ್ದಾರ್ ಆಫೀಸ್ ಹೋಗ್ಬಿಟ್ಟಿದೆ ಇದೇ ಸುರೇಶ್ ಕೂಡ ಹೋಗಿ ಒಂದು ತಹಸೀಲ್ದಾರ್ ಒತ್ತಾಯ ಆಗ್ತಾನೆ, ಆ ತಿಪ್ನಳ್ಳಿ ಕೇಸ್ ವಿಚಾರದಲ್ಲಿ ನೀವು ಖಾತೆ ಮಾಡ್ಕೊಡ್ಬೇಕು ಅವ್ರಿಗೆ ಅಂತ ಒತ್ತಾಯ ಆಗ್ತಾನೆ. ಅದ ಫಾರೆಸ್ಟ್ ಜಮೀನ್ ಗೊತ್ತಿರ್ಲಿ, ಇದ್ರ ಡೀಲ್ ಇದು ಏನು ತಿಪ್ತಳಿ ಜಮೀನ್ದು ಒಂದು ಸರ್ವೆ ನಂಬರ್ 40 ನಂಬರ್ ಸೂರೆ ಕುಂಟೆ ಬಗ್ಗದ್ದು, ಅದು ಕೂಡ ಲೋಕಾಯುಕ್ತ ಕೇಸ್ ಹಾಕಿದಿವಿ. ಸರ್ಕಾರ ಆಯ್ತು ಅಂತ ಆಟ ಆಡ್ತಿದ್ದ ಪುಣ್ಯಾತ್ಮ. ಸೊ ಈಗ ಹಂಗಿಲ್ಲ, ಈಗ ಸ್ವಲ್ಪ ಈ ಒಂದು ಸರ್ಕಾರ ಬದಲಾವಣೆ ಆಗಿದೆ, ನಾವು ಕೂಡ ನ್ಯಾಯಯುತವಾಗಿ ಇದು ತನಿಖೆ ಆಗ್ಬೇಕು ಅಂತ ಕೊಟ್ಟಿದ್ದೇವೆ. ಅದಕ್ಕೆ ಕಾರ್ಡ್ ನೋಡಕ್ಕೆ ಹೇಳಿ.